ಹಲೋ ಆತ್ಮೀಯರೇ, ಎಲ್ರಿಗೂ ಮನಿ ಮಾತು ವಿತ್ ವಿನಯ್ ಚಾನಲ್ಗೆ ಸ್ವಾಗತ. ನನ್ನ ಪ್ರೀವಿಯಸ್ ವೀಡಿಯೋಲಿ ನಾನು ನಿಮಗೆ ಕರೆನ್ಸಿ ಬಗ್ಗೆ ಹೇಳಿದೆ. ಸೊ ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ಕೇಳಿದ್ರಿ, ಸರ್ ಕರೆನ್ಸಿ ಬಗ್ಗೆ ವೀಡಿಯೋ ಮಾಡಿ, ಮಾರ್ಜಿನ್ ಎಷ್ಟು ಬೇಕಾಗುತ್ತೆ ಹೇಗೆ ಅನ್ನೋದು. ಸೊ ಈ ವೀಡಿಯೋಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಒಂದು ಟ್ರೇಡ್ ತೊಗೊಂಡಿದ್ದೀನಿ. ಸೊ ಅದು ಎಷ್ಟು ಲಾಟ್ ತೊಗೊಂಡಿದ್ದೀನಿ, ಎಷ್ಟು ಮಾರ್ಜಿನ್ ಬೇಕು ಅನ್ನೋದನ್ನು ಈ ವೀಡಿಯೋಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ಬೋದು, ಫೈವ್ ಕ್ವಾಂಟಿಟೀಸ್ ಯು ಎಸ್ ಟಿ ಐ ಎನ್ ಆರ್ ಪೇರ್ನ ನಾನಿಲ್ಲಿ ಬೈ ಮಾಡಿದ್ದೀನಿ. ಸೊ ಯು ಎಸ್ ಟಿ ಐ ಎನ್ ಆರ್, ಸೊ ಈ ನೀವು ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ತೀರಂದರೆ ನಿಮಗೆ ಇದೇ ರೀತಿ ಪೇರಲ್ಲೇ ನೀವು ಬೈ ಮಾಡಬೇಕಾಗತ್ತೆ. ಯು ಎಸ್ ಟಿ ಐ ಎನ್ ಆರ್, ಜಿ ಬಿ ಪಿ ಐ ಎನ್ ಆರ್, ಸೊ ಹೀಗೆ ನೀವು ಪೇರ್ಸಲ್ಲೇ ನೀವು ಬೈ ಮಾಡಬೇಕು. ಇಲ್ಲಿ ಫ್ಯೂಚರ್ಸಲ್ಲಿ ಮಾತ್ರ ಬೈ ಮಾಡೋಕ್ಕಾಗತ್ತೆ, ಓಕೆನಾ. ಸೊ ಫ್ಯೂಚರ್ಸಲ್ಲಿ ಮಾತ್ರ ಬೈ ಮಾಡೋಕ್ಕಾಗತ್ತೆ. ಈ ಪರ್ಟಿಕ್ಯುಲರ್ ಪೇರ್ ಏನಿದೆ, ಯು ಎಸ್ ಟಿ ಐ ಎನ್ ಆರ್ ಪೇರ್, ಈ ಪೇರ್ನ ನಿಮಗೆ ಬೈ ಮಾಡೋಕ್ಕೆ ಇಂಟ್ರಾಡೇಲಿ 1000 ರುಪೀಸ್ ಬೇಕಾಗುತ್ತೆ. ಒಂದು ಲಾಟ್ಗೆ ಸುಮಾರು 1000 ರುಪೀಸ್ ಮಾರ್ಜಿನ್ ಬೇಕಾಗುತ್ತೆ ಇಂಟ್ರಾಡೇಗೆ, ಓಕೆನಾ. ಸೊ ಹಾಗಾಗಿ ನಾನಿಲ್ಲಿ 5 ಲಾಟ್ನ ಬೈ ಮಾಡಿದ್ದೀನಿ. 73.5950ಗೆ ನಾನಿಲ್ಲಿ ಬೈ ಮಾಡಿದ್ದೀನಿ. ಪ್ರತಿಯೊಂದು ಟಿಕ್ಗೆ ನಮಗಿಲ್ಲಿ 25 ಪೈಸಾ ಪ್ರಾಫಿಟ್ ಸಿಗುತ್ತೆ. ಸೊ ಪರ್ ಲಾಟ್ಗೆ 25 ಪೈಸಾ ಸಿಗುತ್ತೆ. ನಿಮ್ಮ ಹತ್ರ ಎಷ್ಟು ಲಾಟ್ ಇರುತ್ತೆ ಅಷ್ಟು ನಿಮಗೆ ಪ್ರಾಫಿಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ಅನದರ್ ಥಿಂಗ್ ಏನು ಅಂತಂದರೆ, 20 ಪೈಸಾ ಟಿಕ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಲಾಟ್ ಸೈಜ್ ಜಾಸ್ತಿ ಇದ್ದರೆ ನಿಮಗೊಂದು ಒಳ್ಳೆ ಪ್ರಾಫಿಟ್ ಬರುತ್ತೆ. ಡೀಸೆಂಟ್ ಪ್ರಾಫಿಟ್ ಯಾರು ಮಾಡಬೇಕು ಅಂತಿದ್ರೆ, ಕಡಿಮೆ ಕ್ಯಾಪಿಟಲಲ್ಲಿ ಒಳ್ಳೆ ಪ್ರಾಫಿಟ್ ಯಾರು ಮಾಡಬೇಕು ಅಂತಿದ್ರೆ ಅವ್ರೇನು ಮಾಡ್ಬೋದು ಅಂತಂದರೆ, 10, 15, 20 ಲಾಟ್ಸನ್ನ ನೀವಿಲ್ಲಿ ಬೈ ಮಾಡಿ, ಸಿಂಗಲ್ ಟ್ರೇಡ್ ಮಾಡಿ, ಅಂದರೆ ಟುಗೆದರ್ ಬೈ ಮಾಡಿ, ಇಲ್ಲಾಂದರೆ ಎವರೇಜ್ಗೆ ಅಂತ ಸ್ವಲ್ಪ ಬಫರ್ ಅಮೌಂಟ್ನ ಇಟ್ಕೊಂಡು ನೀವಿಲ್ಲಿ ಟ್ರೇಡ್ನ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು 175 ರುಪೀಸ್ ಇಲ್ಲಿ ನನಗೆ ಪ್ರಾಫಿಟ್ನ ತೋರಿಸ್ತದೆ. ಇವಾಗ 100 ರುಪೀಸ್ ಪ್ರಾಫಿಟ್ನ ಇಲ್ಲಿ ತೋರಿಸ್ತದೆ. ಸೊ ಇಲ್ಲಿ ಏನು ಅಂತಂದರೆ, ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್, ಗ್ಲೋಬಲ್ ನ್ಯೂಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕರೆನ್ಸಿ ಆಗಿರೋದ್ರಿಂದ ಗ್ಲೋಬಲ್ ನ್ಯೂಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ. 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ. ಇದಕ್ಕೂ ಎಕ್ಸ್ಪೈರಿ ಇರುತ್ತೆ. ನಿಮಗೆ ಯಾವ ಬ್ರೋಕರ್ ಹತ್ರ ನಿಮ್ಮದು ಅಕೌಂಟ್ ಇದೆ, ಸೊ ಅವರ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ, ಮಾರ್ಜಿನ್ ಎಷ್ಟು ಬೇಕು, ಪ್ರಾಫಿಟ್ ಎಷ್ಟು ಸಿಗ್ತಾ ಹೋಗುತ್ತೆ. ಸೊ ಸೇಮ್ ಶೇರ್ಸ್ನ ಹೇಗೆ ಬೈ ಮಾಡ್ತಾರೆ, ಇಲ್ಲೂ ಹಾಗೆ ಬೈ ಮಾಡ್ತಾರೆ. ಸೇಮ್ ಬೈ ಆ್ಯಂಡ್ ಸೆಲ್ ಆಪ್ಷನ್ ಇರುತ್ತೆ, ಸೆಗ್ಮೆಂಟ್ ಮಾತ್ರ ಬೇರೆ ಅನ್ನೋದು ಬಿಟ್ಟರೆ ಮಿಕ್ಕದೆಲ್ಲ ಸೇಮ್. ಸೊ ಇಲ್ಲಿ ಪರ್ ಟಿಕ್ 25 ಪೈಸಾ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, 375 ರುಪೀಸ್ ಪ್ರಾಫಿಟ್ನಲ್ಲಿ ತೋರಿಸ್ತಾ ಇದೆ. ಸೊ 10% ಪ್ರಾಫಿಟ್ ಬರ್ತಾ ಇದ್ದಂಗೆ ನಾನಿಲ್ಲಿ ನನ್ನ ಟ್ರೇಡ್ನ ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಬೇರೆ ಟ್ರೇಡ್ ಮೇಲೆ ನಾನು ಕಾನ್ಸಂಟ್ರೇಟ್ ಕೂಡ ಮಾಡಬೇಕು. ಸೊ ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿಲಿ ತುಂಬ ಟ್ರೇಡ್ ಮಾಡ್ತೀನಿ. ಸೊ ಕರೆನ್ಸಿ ನೀವು ಕೇಳಿದ್ರಿ ಅಂತ ನಿಮ್ಮೊಂದು ಡೆಮೋಗೋಸ್ಕರ ಇಲ್ಲಿ ಈ ಪೊಸಿಷನ್ನ ನಾನು ತೊಗೊಂಡಿದ್ದೀನಿ. ಪರ್ ಲಾಟಿಗೆ ನಾನು ಹೇಳಿದೆ 1000 ರುಪೀಸ್ ಸ್ಪೆಂಡ್ ಮಾಡಿದ್ದೀನಿ ಅಂತ. 5000 ರುಪೀಸ್, ಹತ್ತಿರ 4800 ರುಪೀಸ್ ಏನೋ ನಾನಿಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ 400, ದಟ್ ಇಸ್ ಕ್ಲೋಸ್ ಟು 10% ರಿಟರ್ನ್ ಬಂದಮೇಲೆ ನಾನು ಈ ಪರ್ಟಿಕ್ಯುಲರ್ ಟ್ರೇಡಿಂದ ಹೊರಗಡೆ ಬರ್ತೀನಿ. ಸೊ ಟೈಮ್ ನೋಡ್ಬೋದು, 9:59, 10 ಗಂಟೆ ಆಗ್ತಾ ಬಂದಿದೆ. ಸೊ ಮಾರ್ನಿಂಗ್ ನಾನು ರೆಕಾರ್ಡ್ ಮಾಡಿದ್ದೆ, ಇವಾಗ ನಿಮ್ಮ ಮುಂದೆ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಹೇಳಿದೆ ಮಾರ್ಜಿನ್ 4800 ಮಾರ್ಜಿನ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ರಿಫ್ರೆಶ್ ಕೂಡ ಮಾಡಿಬಿಟ್ಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. 4833.44, ಸೊ ಇಷ್ಟು ಮಾರ್ಜಿನ್ ನಾನು ಯೂಸ್ ಮಾಡಿದ್ದೀನಿ. ಸೊ ಡೀಸೆಂಟ್ 10% ಪ್ರಾಫಿಟ್ ಬಂದಮೇಲೆ ನಾವು ಪ್ರಾಫಿಟ್ನ ಬುಕ್ ಮಾಡಿ ಹೊರಗಡೆ ಬರೋದು. ನೀವು ನೋಡ್ಬೋದು 10% ಪ್ರಾಫಿಟ್ ನಿಮ್ಮ ಮುಂದಗಡೆ ಇದೆ, ಬುಕ್ ಮಾಡಿ ಹೊರಗಡೆ ಬರ್ತೀನಿ.